ಚೆನ್ನೈನಲ್ಲಿ ಶಸ್ತ್ರಚಿಕಿತ್ಸೆ ಪಡೆದ ಸಿದ್ದಗಂಗಾ ಶ್ರೀಗಳು ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಬರ್ತಾ ಇದ್ದಾರೆ. 13 ದಿನಗಳಿಂದ ರೈಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಯಶಸ್ವಿ ಚಿಕಿತ್ಸೆ ಬಳಿಕ ಮಠಕ್ಕೆ ವಾಪಸ್ಸಾಗಿದ್ದಾರೆ. ತುಮಕೂರಿನ ಮಠದಲ್ಲಿ ಸಂಭ್ರಮ ಮನೆ ಮಾಡಿದ್ದು ಸಾವಿರಾರು ಭಕ್ತರು ನಡೆದಾಡುವ ದೇವರ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ. ಚೆನ್ನೈನಲ್ಲಿ ಆಪರೇಷನ್ ಆದ್ಮೇಲೆ ಸಿದ್ದಗಂಗಾ ಶ್ರೀಗಳು ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ವಾಪಸ್ ಬರ್ತಿದ್ದಾರೆ. ಆ ಸುದ್ದಿಯನ್ನ ಕೇಳಿಗೆ ಭಕ್ತರಿಗೆ ಸಾಕಷ್ಟು ಸಂತಸ ಆಗಿದೆ, ಸಂಭ್ರಮ ಮನೆ ಮಾಡಿದೆ ಸಿದ್ದಗಂಗಾ ಮಠದಲ್ಲಿ. ಇದೀಗ ಸಿದ್ದಗಂಗಾ ಮಠಕ್ಕೆ ಶ್ರೀಗಳು ಧಾವಿಸಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ನಾವು ನ್ಯೂಸ್ 18 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಜೊತೆಗೆ ಆ ಭಕ್ತರ ಹರ್ಷೋದ್ಗಾರವನ್ನು ಕೂಡ ನಾವು ಅಲ್ಲಿ ಕೇಳಿಸ್ಕೊಳ್ಬಹುದು. ಯಾವ ರೀತಿಯಾಗಿ ಅಲ್ಲಿ ಕೆಲವರು ವಿಜುವಲ್ ಉಳಿತಾ ಇದ್ದಾರೆ, ಕೇಕೆ ಹಾಕ್ತಾ ಇದ್ದಾರೆ, ಒಂದು ರೀತಿ ಜೈಕಾರ ಕೂಗ್ತಾ ಇದ್ದಾರೆ. ಸಹಜವಾಗಿ ಸಿದ್ದಗಂಗಾ ಮಠಕ್ಕೆ ನಾನು ಹೋಗಬೇಕು ಅಂತ ಸ್ವಾಮೀಜಿಗಳು ಕೂಡ ಆಸ್ಪತ್ರೆಯಲ್ಲಿ ಇದ್ದರೂ ಕೂಡ ಅವ್ರ ಮನಸ್ಸೆಲ್ಲ ಇದ್ದಿದ್ದು ಸಿದ್ದಗಂಗಾ ಮಠದಲ್ಲೇ. ಇನ್ನು ಭಕ್ತರು ಕೂಡ ಸ್ವಾಮೀಜಿ ಇಲ್ವಲ್ಲ ಸಿದ್ದಗಂಗಾ ಮಠದಲ್ಲಿ, ಯಾವಾಗ ವಾಪಸ್ ಬರ್ತಾರೆ, ಯಾವಾಗ ನಡೆದಾಡುವ ದೇವರ ದರ್ಶನವನ್ನು ನಾವು ಪಡಿತೀವಿ ಮಾಡ್ತೀವಿ ಅಂತ ಭಕ್ತರಿಗೂ ಕೂಡ ಒಂದು ರೀತಿ ಆತಂಕ ಸಹಜವಾಗಿ ಇತ್ತು. ಇನ್ನೇನು ಸಿದ್ದಗಂಗಾ ಶ್ರೀಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರೂ ಮಠಕ್ಕೆ ಬರ್ತಾರೆ ಅನ್ನೋ ಸುದ್ದಿ ಕೇಳಿನೇ ಸಾಕಷ್ಟು ಭಕ್ತರು ಸಿದ್ದಗಂಗಾ ಮಠಕ್ಕೆ ಬಂದಿದ್ದಾರೆ, ದಾವಿಸಿ ಬಂದಿದ್ದಾರೆ. ಸಿದ್ದಗಂಗಾ ಮಠದಲ್ಲಿ ಈಗ ವಿಶೇಷ ಕೊಠಡಿ ವ್ಯವಸ್ಥೆ ಕೂಡ ಆಗಿದೆ ಶ್ರೀಗಳಿಗೆ. ಅಲ್ಲೇ ಏನೆಲ್ಲ ಅವರಿಗೆ ಚಿಕಿತ್ಸೆಗೆ ನೆಸೆಸಿಟಿ ಇದೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗ ಆಲ್ರೆಡಿ ಡಾಕ್ಟರ್ಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. 11 ದಿನಗಳ ಕಾಲ ಯಶಸ್ವಿ ಶಸ್ತ್ರಚಿಕಿತ್ಸೆ ಎಲ್ಲ ಆದಮೇಲೆ ಟ್ರೀಟ್ಮೆಂಟ್ ಪಡ್ಕೊಂಡ್ಮೇಲೆ ಚೆನ್ನೈನಿಂದ ಇದೀಗ ಸಿದ್ದಗಂಗಾ ಶ್ರೀಗಳು ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ವಾಪಸ್ ಆಗಿದ್ದಾರೆ. ವಾಪಸ್ ಆಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ರೇಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಯಶಸ್ವಿ ಚಿಕಿತ್ಸೆ, ಅದು ಆ್ಯಕ್ಚುಲಿ ಒಂದು ರೀತಿ ಮಿರಾಕಲ್ ಅಂತ ಡಾಕ್ಟರ್ ರೇಲಾ ಅವರೇ ಒಂದು ರೀತಿ ನಮಗೆ ಒಂದು ಈ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಖುಷಿ ಆಗಿದೆ, ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ, ಒಂದು ಮಿರಾಕಲ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಏನೋ ಇದಕ್ಕೂ ಮುನ್ನ ರೇಲಾ ಅವರು ಮಾತಾಡಿದರು ಶ್ರೀಗಳ ಆರೋಗ್ಯದ ಬಗ್ಗೆ. ಚೆನ್ನೈನ ಆಸ್ಪತ್ರೆ ವೈದ್ಯ ಡಾಕ್ಟರ್ ರೇಲಾ ಮಾತನಾಡಿದರು, ಶ್ರೀಗಳ ಆರೋಗ್ಯದ ಗುಟ್ಟು ಒಂದು ದೊಡ್ಡ ಮಿರಾಕಲ್ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಐ ಆಮ್ ವೆರಿ ಪ್ಲೀಸ್ ಟು ಸೇ ದಟ್ Swamiji has recovered nicely from the operation. He's been well and he's been eating and performing his puja. Today we decided that we'll discharge him from the hospital for giving us the opportunity to treat Swamiji, who's been doing such fantastic humanitarian work, and I hope that he'll be able to continue the humanitarian work. It is actually a big miracle that he's recovered so rapidly and so well. It is really testimony to him as a person and the disciplined life that he's led, that his internal organs and he has been able to recover so rapidly. He's a blessed man and we are all seeking his blessings for us to continue the work that we do and for him also to continue the huge humanitarian work that he is performing. ಮೊದಲನೇದಾಗಿ ಡಾಕ್ಟರ್ ರೇಲಾ ಅವ್ರಿಗೆ ಮತ್ತು ಅವರೆಲ್ಲ ಆಸ್ಪತ್ರೆಯ ಸಿಬ್ಬಂದಿ ಅವ್ರಿಗೆ, ಸಿದ್ದಗಂಗಾ ಶ್ರೀಗಳ ಸಮಸ್ತ ಭಕ್ತರು ಹಾಗೂ ಕರ್ನಾಟಕ ಜನತೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಿದ್ದಾರೆ. ಸ್ವಾಮೀಜಿಯವರು ಕ್ಷೇಮವಾಗಿ ಮತ್ತೆ ಶ್ರೀಮಠಕ್ಕೆ ಹೋಗುವಂಥ ಅವಕಾಶವನ್ನು ಕಲ್ಪಿಸಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ರೇಲಾ ಅವ್ರಿಗೆ ಮತ್ತು ಅವರೆಲ್ಲ ಆಸ್ಪತ್ರೆಯ ಸಿಬ್ಬಂದಿಯವರಿಗೆ, ಸಿದ್ದಗಂಗಾ ಶ್ರೀಗಳ ಸಮಸ್ತ ಭಕ್ತರು ಹಾಗೂ ಕರ್ನಾಟಕ ಜನತೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ